ಪೀಡಿತರ ನೆರವಿಗಾಗಿ 15 ದಿನಗಳ ಹಿಂದೆಯೇ ನೇಮಕ ಮಾಡಿದ ಮಾರ್ಗದರ್ಶಿ ಅಧಿಕಾರಿಗಳು ಶೆಮ್ನೇಮಾಡಿ ಪ್ರವಾಹ ಪರಿಹಾರ ಕೇಂದ್ರಕ್ಕೆ ಒಂದು ಬಾರಿಯೂ ಭೇಟಿ ನೀಡದ ಕಾರಣ ಗ್ರಾಮಸ್ಥರೆಲ್ಲರೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಶೆಮ್ನೇವಾಡಿ ಪ್ರವಾಹ ಪರಿಹಾರ ಕೇಂದ್ರಕ್ಕೆ ಮಾರ್ಗದರ್ಶಿ ಅಧಿಕಾರಿಗಳು ಭೇಟಿ ನೀಡದ ಕಾರಣ ಗ್ರಾಮಸ್ಥರೆಲ್ಲರೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಪ್ರವಾಹ ಪೀಡಿತರ ನೆರವಿಗಾಗಿ 15 ದಿನಗಳ ಹಿಂದೆಯೇ ನೇಮಕ ಮಾಡಿದ ಮಾರ್ಗದರ್ಶಿ ಅಧಿಕಾರಿಗಳು ನೆರೆ ಸಂತ್ರಸ್ತರಿಗಾಗಿ ಶೆಮ್ನೇವಾಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ತೆರೆಯಲಾದ ಪರಿಹಾರ ಕೇಂದ್ರಕ್ಕೆ ಒಂದು ದಿನವೂ ಬಂದು ಭೇಟಿಯಾಗಿಲ್ಲ ಹಾಗೂ ನೆರೆ ಸಂತ್ರಸ್ತರಿಗೆ ಯಾವುದೇ ಸಹಾಯ ಒದಗಿಸಿಲ್ಲ. ಶೆಮ್ನೇವಾಡಿ ಗ್ರಾಮಸ್ಥರು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವಾಹ ಪೀಡಿತರಿಗೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಗ್ರಾಮಸ್ಥರೆಲ್ಲರೂ ಎಚ್ಚರಿಕೆ ನೀಡಿದರು. ನಮ್ಮ ಶೆಮ್ನೇವಾಡಿಗೆ ನೀವು ನೋಡಲ ಅಧಿಕಾರಿ ಅಂತ ಅದಿರಲ್ರಿ? ಹೌದು ಸರ್, ನಾನು ನೋಡಲ ಅಧಿಕಾರಿಯಾಗಿ, ನನ್ನ ಹೆಸರು ಸಂಜೀವ್ ಅರ್ಕಿರಿ ಅಂತೇಳಿ, ಮೀನುಗಾರಿಕೆ ಇಲಾಖೆಯಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಶ್ರೇಣಿ 2 ಚಿಕ್ಕೋಡಿಯಲ್ಲಿ ಕಾರ್ಯವ್ಯವಸ್ಥೆಯಲ್ಲಿದ್ದೀನಿ. ಈಗಾಗಲೇ ನಾನು ಶೆಮ್ನೇವಾಡಿಗೆ ನನಗೆ ನೋಡಲ್ ಅಧಿಕಾರಿಯಾಗಿ ಕೊಟ್ಟಾಗ ಅದೇ ದಿನ ನಾನು ರಿಸೀವ್ ಮಾಡ್ಕೊಂಡ ದಿನಾನೇ ನಾನು ಪಿ ಡಿ ಓರಿಗೆ ಸಂಪರ್ಕ ಮಾಡಿ ಒಂದು ಗ್ರಾಮ ಸಭೆಯನ್ನು ಕರೆದು ಮತ್ತು ವಾಲಂಟ್ರಿಗೆ ಬರುವಂಥ ಯಾರಾದರೂ ಈ ಫ್ಲಡ್ ಇಫೆಕ್ಟೆಡ್ ಏರಿಯಾಕ್ಕೆ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಿದ್ರಂದ್ರೆ ಅವ್ರನ್ನೆಲ್ಲ ನೋಂದ ಮಾಡಿರಿ ಅಂತೇಳಿ ನಾನು ಅವರಿಗೆ ಮೌಖಿಕವಾಗಿ ಅವ್ರಿಗೆ ನಾನು ತಿಳಿಸಿದ್ದೆ. ಅವರು ಅದೇ ಥರ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮೀಟಿಂಗ್ ಕರೆದು ಈಗಾಗಲೇ ಕಳೆದ ವರ್ಷ ಕೂಡ ನಾನು ಶೆಮ್ನೇವಾಡಿಗೆ ನಾನು ನೋಡಲ್ ಅಧಿಕಾರಿಯಾಗಿದ್ದೆ. ಫ್ಲಡ್ಡಿಗೆ ಅಂತೇಳಿ ನನಗೆ ಶೆಮ್ನೇವಾಡಿನೇ ಹಾಕಿದ್ರು ಕೊನೆ ಹಿಂದಿನ ವರ್ಷ ಆದರೂ ಕೂಡ, ಆವಾಗ ಅಷ್ಟೇನು ಇಫೆಕ್ಟ್ ಆಗಲಿಲ್ಲ. ಈ ಸರಿ ಈಗ ಬಂದಂಥ ಮಾಂಕೂರಿಗೆ ಗ್ರಾಮಗಳು ಮುಳುಗಡೆ ಆಗಿದ್ದು, ಹೀಗಾಗಿ ಅಲ್ಲಿ ನನಗೆ ಅಂಕ್ಲಿ ಮಾಂಜ್ರಿ ಮತ್ತು ಶೆಮ್ನೇವಾಡಿ ಕಾರದಗ ಡೋನಿವಾಡಿ ಹಿಂಗೆ ಸುಮಾರು ಗ್ರಾಮದಲ್ಲಿ ಆಗಿದ್ದು. ಅದು ಈ ಸರಿ ನನಗೆ ನಾನು ತಹಶೀಲ್ದಾರ್ ಅವ್ರು ಕೇಳಿದೆ ಶೆಮ್ನೇವಾಡಿ ಅಂತ ನನಗೆ ಬಿಡುಗಡೆ ಕೂಡ ಮಾಡಿ ಅಂತ ಹೇಳಿದ್ದೆ ನಾನು. ಯಾಕಂದ್ರೆ ನಾನು 4 ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಕೂಡ ವಿಶ್ವಾಸ ಕೊಟ್ಟರು, ಇಲ್ಲ ಕಳೆದ ವರ್ಷ ಅಷ್ಟೇನು ಇಫೆಕ್ಟ್ ಆಗಿಲ್ಲ, ಈ ವರ್ಷ ಕೂಡ ಅಂಥದ್ದು ಏನು ಇಫೆಕ್ಟ್ ಇಲ್ಲ ರೀ ಅರ್ಕಿರಿ ಅವರು, ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ರಿ ಅಂತ ಹೇಳಿದ್ರು. ನೀವು ಹೋಗ್ರಿ ಅಂತೇಳಿ ಶೆಮ್ನೇವಾಡಿಗೆ ಹೋಗಿ ಕೆಲಸ ಮಾಡ್ರಿ ಅಂತ ಹೇಳಿದ್ರು. ಹೇಳಿರಿ. ಶೆಮ್ನೇವಾಡಿ ಕೆಲಸ ಮಾಡಬೇಕಂದಾಗ ನಾನು ಹೇಳಿದೆ ಅಲ್ಲಿ ನಾನು ಇರುವಂತ ಪಿ ಡಿ ಅವರಿಗೆ, ಆಮೇಲೆ ಡಾಕ್ಟರ್ಗಳಿಗೆ ಮತ್ತು ತರಾಟಿಯವರಿಗೆ, ಆಮೇಲೆ ವೆಟರ್ನರಿ ಆಫೀಸರ್ಗೆ, ಆಮೇಲೆ ನಿಯರ್ ಸಂದರ್ಶನ್ ಕೂಡ ಅವ್ರ ಜೊತೆ ಫೋನ್ ಮುಖಾಂತರ ಮಾತಾಡಿದ್ದೆ. ಎಲ್ಲಿ ಮನೆ ಕೂತು ಮಾತಾಡ್ರಿ? ಪಂಚಾಯತಿಯಲ್ಲಿನೇ ಕೂತು ಅವ್ರ ಜೊತೆ ಸಂಪರ್ಕ ಮಾಡಿ. ಯಾವ ಗ್ರಾಮ ಪಂಚಾಯತ್ ಆಗಿದ್ರಿ? ಶೆಮ್ನೇವಾಡಿ ಗ್ರಾಮ ಪಂಚಾಯತ್ ಆಗಿದ್ದೆ. ನೀವು ಗ್ರಾಮ ಪಂಚಾಯತಿ ಬಂದು 2 ದಿವಸ ಇದೀವಿ ಸದ್ಯ. ಗ್ರಾಮ ಪಂಚಾಯತಿಗೆ ಬಂದು ನಾನೀಗ 2 ದಿನದ ಹಿಂದ್ಗಡೆ ಬಂದಿದ್ದೆ. 2 ದಿನ ಹಿಂದ್ಗಡೆ ಬಂದಿರಣ್ರಪ್ಪ. ನಮ್ ಪಂಚಾಯತಿ ಅಧ್ಯಕ್ಷರು ಇದಾರ್ರಿ, ಸದಸ್ಯರು ಇದಾರ, ಗ್ರಾಮಸ್ಥ ಇದಾರ, ನೀವು ಬಂದಿಲ್ಲ ಅವ್ರು ಎಲ್ಲಾರು ಹೇಳ್ತಾರ ಬಂದಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಿ? 2 ದಿನದ ಹಿಂದ್ಗಡೆ ಬಂದಿದ್ದರು ಅವ್ರು ಕೂಡ ಬಂದಿರ ಹೇಳ್ತಾರ್ರಿ ಅವ್ರ ಹೆಂಗ ಹೇಳ್ತಾರೆ? ಇಲ್ಲಿ ಬಂದ್ರಿ, ನೀವು ಯಾರಿಗೆ ಭೇಟಿ ಆಗಿರಿ ಯಾರು ಹೇಳಿ? ಇಲ್ಲಿ ಪಂಚಾಯತಿ ಬಂದಿರ ಅವ್ರ ಸರ್ ಇಲ್ಲೇ ಶುರು ಮಾತಾಡ್ಕಿದ್ರಲ್ಲ ನೋಡ್ರಿ, ಸರ್ 2 ದಿನದ ಹಿಂದ್ಗಡೆ ಬಂದಿದ್ದೆ. 2 ದಿವಸ ಪಂಚಾಯತಿ ಒಂದ್ ಮಂಡಿ ಇಲ್ರಿ, ಒಂದ್ ಮಂಡಿ ಇಲ್ರಿ, ಆದ್ರೆ ಪಿ ಡಿ ಅವರು ನೀವು ಭೇಟಿ ಆಗಿರಿ ಇಷ್ಟ. 2 ದಿವಸ ಹಿಂದ್ಗಡೆ ಇಲ್ಲ, ಸ್ವಲ್ಪ ಒಂದ್ ಮಂಡಿ ಇಲ್ಲ. 2 ದಿನದ ಹಿಂದ್ಗಡೆ ನಾವು ತಹಶೀಲ್ದಾರ್ ಆಫೀಸ್ಲಿಂದ ಒಂದು 40 ಚದರಗಳು ರಿಸೀವ್ ಮಾಡಿಬಿಟ್ಟು ನಾವು ಹಂಗಾನೆ ಅಧಿಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಇಲ್ಲಿ ಬಂದಂತ ಫ್ಲಡ್ ಇಫೆಕ್ಟೆಡ್ ಏರಿಯಾಗ ಅಂತೇಳಿ ಬೇರೆ ಕಡೆ ಊರ್ಲಿಂದ ಬಂದಂತವ್ರು ಕೂಡ ಅದೇ ದಿನ ಬಂದಿದ್ರು. ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರಿಗೆ ನಮ್ಮ ಅವರು ಪ್ರತಿಯೊಬ್ಬರು ಇಲ್ಲಿ ಬಂದಂತ ಫ್ಲಡ್ ಇಫೆಕ್ಟೆಡ್ ಏರಿಯಾ ಫಲಾನುಭವಿಗಳಿಗೆ ಭೇಟಿಯಾಗಿ ಅವ್ರ ಜೊತೆಲಿ ಅವ್ರಿಗೆ ಕೊಡುವಂತದ್ದು ಅವ್ರು ಏನ್ ಬೇಕಂತ ಇದ್ರು ಅವ್ರಿಗೆಲ್ಲ ಕೊಟ್ಟು ಮತ್ತೆ ಫುಡ್ ಗ್ರೇನ್ಸ್ ಕೂಡ ಅವ್ರು ಕೂಡ ನಮ್ಮ ಇದು
ಅಕ್ಕಿ ತೌತಂತ ಎಣ್ಣೆ ಎಣ್ಣೆ ಬೇಳೆ ಅದು ಎಲ್ಲ ಕೂಡ ಕೊಟ್ಟರು. ಮತ್ತೆ ಇಲ್ಲಿ ನೈಟ್ ಡಿಫೆಕ್ಟೆಡ್ ಏರಿಯಾ ಅಂತೇಳಿ ಸುಮಾರು ಜನ ದಿನ ಅವ್ರಿಗೆ ಟಿ ಶರ್ಟ್ ಮತ್ತೆ ಬಿಸ್ಕೆಟ್ ಎಣ್ಣೆ ಏನೋ ನೋಡ್ರಿ ಆದ್ರ ನಿಮ್ ಊರಾಗ ಕೊಟ್ಟಿರ್ಬೇಕ್ರಿ. ಸ್ಕೂಲ ಮಾತಾಡಬೇಡ್ರಿ. ಅವನು ಕೊಟ್ಟಿದ್ದಲ್ರಿ, ನೀವು ಬಂದಿದ್ರಿ. ನಾವು ನಮ್ಮ ತರ ನಮ್ಮ ಗೌರ್ಮೆಂಟ್ ನಿಂತು ಕೊಟ್ಟಿದ್ದಂತ ನೋಡ್ರಿ. ನಮ್ಮ ಇದ್ರಾಗ ಏನ್ರಿ ಯಾವ್ಯಾವ ಊರ್ದವ್ರು ಅದಾರು ಮಾಹಿತಿ ಪ್ರಕಾರ? ನಿಮ್ಮ ಹೇಳ್ರಿ. ನೀವು ಶಮನೆ ಓಡಿದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಒಂದು 6-7 ಜನ ಇದ್ರು. ಆಮೇಲೆ ಅಂಕ್ಲಿ ಮಾದ್ರಿ ಇಂಗ್ಲಿ ಕಡೆಗೆ ಬಂದಂತ ಕೋಳಿ ಜನ ಸಮಾಜದವರು ಜಾಸ್ತಿ ಇದ್ರು. ಅಂಕ್ಲಿ ಅವರು ಇದು ಜನ ದನಕರುಗಳು ತಗೊಂಡ್ಬಂದಂತ ಜನ ಅಂಕ್ಲಿ ಅವರಿದ್ರು, ಅವ್ರದೇ ಜಾಸ್ತಿ ಇದ್ರು. ನಾವು ಈಗಾಗಲೇ ಅವ್ರ ತಹಸೀಲ್ದಾರ ಅವರ ಆಫೀಸಲ್ಲಿ ತಿಳಿಸಿದ್ರು, ಹೊರಗಡೆ ಗ್ರಾಮದೇವರು ಬಂದಿದ್ದಾರೆ, ನಮ್ಮಲ್ಲಿ ಗಂಜಿ ಕೇಂದ್ರ ಮತ್ತು ಮೇವೊಂದು ವ್ಯವಸ್ಥೆ ಮಾಡ್ರಿ ಅಂತೇಳಿ. ಅದು ಕೂಡ ಅವರು ನೀವು ಮಾಡ್ರಿ ಅದ್ರದ್ದು ಶಮನೆವಾಡಿ ಕೇಂದ್ರದಾಗ ಹೇಳ್ರಿ. ಶಮನೆವಾಡಿ ಇದ್ರೊಳಗೆ ಊಟದ ವ್ಯವಸ್ಥೆ ಮಾಡಿದಂಥದ್ದು ಪೂರಾ ಗ್ರಾಮ ಒಳಗಿರುವಂತ ಎಲ್ಲ ವಾರ್ಡ್ಲಿಂದ ತೊಂದರೆ ಬಂದಿದೆ ಅನ್ನೋದು ನನಗೆ. ಪ್ರತಿಯೊಬ್ಬರು ಬಂದು ಒಂದೊಂದು ವಾರ್ಡ್ದವರು ಒಂದೊಂದು ದಿನ ಊಟದ್ದು ಜವಾಬ್ದಾರಿ ತಗೊಂಡ್ಬಿಟ್ಟು ವ್ಯವಸ್ಥೆಯಾಗಿ ಊಟ ಕೊಟ್ಟಿದ್ದಾರೆ. ಅದು ಕೂಡ ಗ್ರಾಮ ಒಳಗಿರುವಂತ ಎಲ್ಲ ಜನಕ್ಕೆ ಇದು ನಾವು ನಮ್ಮ ಇದರ್ಲಿಂತ ಗಂಜಿ ಕೇಂದ್ರ ಕೊಟ್ಟಂತದ್ದು ಅಲ್ಲಿದ ಅಕ್ಕಿ ಬೇಳೆ ಎಣ್ಣೆ ಅಂತ ಏನು ಮಾಡಿ ಪೂರಾ ಮಾಡಿದ್ದು ಇದೇ ಗ್ರಾಮ ಒಳಗಿರುವಂತ ಶಮನೆವಾಡಿ ಗ್ರಾಮ ಒಳಗಿರುವಂತ ಜನನೇ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಗಂಜಿ ಕೇಂದ್ರ ಪೂರ್ಣ ಮರೆಯನ್ನು ನಡೆಸಿ ಅವ್ರಿಗೆ ಕೂಡ ನಾನು ಧನ್ಯವಾದ. ಈ ನಿಮ್ಮ ಗಂಜಿ ಕೇಂದ್ರದಾಗ ಗಣಸರಿ ಎಷ್ಟಿದಾರು, ಹೆಂಗಸರಿ ಎಷ್ಟಿದಾರು, ಮಕ್ಕಳು ಎಷ್ಟಿದಾರು ಹೇಳಿ. ನೋಡಲ್ ಅಧಿಕಾರಿ ನಿಮ್ ಸಮ್ ನೋಡಿ ನಿಮ್ ಜವಾಬ್ದಾರಿ. ಒಂದ್ ನಿಮಿಷ ಮೊದಲ ಸರ ನಿಮ್ ನೋಡಲ್ ಅಧಿಕಾರಿ ನಿಮ್ದ ಹೆಸರು ಹೇಳಿ, ನಿಮ್ ಏರಿಯಾ ಯಾವ್ದು ಬರ್ತೈತೆ ಹೇಳ್ರಿ, ನಿಮ್ಗೆ ಎಷ್ಟು ಇದು ಕೊಟ್ಟಾರ ಹೇಳಿ. ಫಂಡಮೆಂಟ್ ಹೇಳಿ ನೋಡಿ. ನನಗೆ ಫ್ಲಡ್ ಮೊದಲು ಹೆಸರು ಹೇಳಿ ಸರ್. ನಾನು ಸಂಜೀವ್ ಅರ್ಕೇರಿ ಅಂತೇಳಿ, ನಾನು ಮೂಲ ನಂದು ಇಲಾಖೆ ಮೀನುಗಾರಿಕೆ ಇಲಾಖೆ ಸಹಾಯಕ ಶ್ರೇಣಿ 2 ಚಿಕ್ಕೋಡಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತೆ ನನಗೆ ನೋಡಲ್ ಅಧಿಕಾರಿಯಾಗಿ ಶಮನೆವಾಡಿ ಕಳೆದ ವರ್ಷ ಆದರೂ ಕೂಡ ಇತ್ತು, ಈ ವರ್ಷ ಕೂಡ ನನಗೆ ಇದೇ ಶಮನೆವಾಡಿಗೆ ಫ್ಲಡ್ ಅಂತ ಇಫೆಕ್ಟೆಡ್ ಏರಿಯಾಗ ಅಂತೇಳಿ ನನಗೆ ನೇಮಕ. ಫ್ಲಡ್ ಏರಿಯಾ ನೇಮಕಕ್ಕೆ ಹಾಕಿದಾರು, 15 ದಿವಸ ಕಡೆ ಹಾಕಿಲ್ಲ. ಇಲ್ಲಿ ಜನರೇ ಹೊಯ್ಕೊಂಡ್ಬೇಕು ನಿಮ್ಮ ಹೆಸರಲ್ಲಿ. ಈಗ ನೀವು ಎಷ್ಟು ಸಲ ಬಂದಿರಿ? ನಾನು ಯಾವ ದಿವಸ ಬಂದಿರಿ ಡೇಟ್ ಹೇಳಿ. ಇಲ್ಲ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸರ್, ನಾನು ಇದು ಇವತ್ತಿಗೆ ಅಂತಂದ್ರೆ ಫ್ಲಡ್ ಚಾಲು ಆದ ಹಿಡಿದು ಇದು 4ನೇ ಸರಿ ನಾನು ಬಂದೆ. ಜನ ಸುಳ್ಳು ಮಾತಾಡ್ತಾರ, ನೀವು ಸುಳ್ಳು ಮಾತಾಡ್ತೀರಿ. ಪಂಚಾಯತಿ ಒಳಗೆ ಇದು ನಾ ಬಂದು ಹೋಗಿದ್ದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.